Yamashita Giran Devi Nandayatyatpa Samshritan Tamashtraye Shriyajushtam Shankaram Karunanidhim. Achintya Rupam Antahinam Antaraya Krantanam. ಇದು ಭಗವತ್ಪಾದ ಶಂಕರರು ಮುದಾಕರಾತ್ತ ಮೋದಕಂ ಅನ್ನುವ ಮಹಾಗಣಪತಿಯ ಸ್ತುತಿಯಲ್ಲಿ ಸ್ತುತಿ ಮಾಡಿದ ಪರಿ. ವರಸಿದ್ಧಿವಿನಾಯಕ ವ್ರತದ ಇವತ್ತು ಪವಿತ್ರ ದಿನ. ಅದಕ್ಕಾಗಿ ಕ್ರಮಪ್ರಾಪ್ತವಾದಿ ಅದ್ಯಪಿ ಎರಡನೇ ಶ್ಲೋಕ ಇವತ್ತು. ಆದರೆ ನಾನು ಅದನ್ನು ಬಿಟ್ಟುಬಿಟ್ಟು ಅದನ್ನು ನಾಳೆಯಿಂದ ಮತ್ತೆ ಮುಂದುವರಿಸ್ತೇನೆ. ಇವತ್ತು ಏಳನೇ ಶ್ಲೋಕದಲ್ಲಿ ಮಹಾಗಣಪತಿಯನ್ನೇ ಕುರಿತಾಗಿ ಪಾದಾರಿ ಕೇಶಾಂತದಲ್ಲಿ ಭಗವತ್ಪಾದ ಶಂಕರ್ ಏನು ಹೇಳಿದ್ದಾರೆ ಅದನ್ನು ಚಿಂತನೆಗೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಏಳನೇ ಶ್ಲೋಕದಲ್ಲಿ ಭಗವತ್ಪಾದರು ನಿರ್ಯದ್ದಾನಾಂಬುಧಾರ ಪರಿಮಲ ತರಲೀಭೂತ ರೋಲಂಬ ಪಾಲಿ ಝಂಕಾರೈ ಶಂಕರಾದ್ರೆ ಶಿಖರ ಶತದರೀಹಿ ಪೂರಯನ್ ಭೂರಿ ಘೋಷೈ ಶಾರ್ವಸೌವರ್ಣ ಶೈಲ ಪ್ರತಿಮ ಪೃಥು ವಪು ಸರ್ವವಿಘ್ನಾಪಹರ್ತ ಶರ್ವಾಣ್ಯಾ ಪೂರ್ವಸೂನು ಸಭವತು ಭವತಾಂ ಸ್ವಸ್ತಿದೋ ಹಸ್ತಿವಕ್ತ್ರ ಅಂತಂದರು. ಹಸ್ತಿವಕ್ತ್ರ ಗಜಮುಖ ಗಜಾನನ ಅತ್ಯಂತ ಪ್ರಸಿದ್ಧವಾದಂಥ ಶಬ್ದಗಳು. ಅಂಥ ಶರ್ವಾಣ್ಯಾಹ ಪೂರ್ವಸೂನು, ಪಾರ್ವತಿಯ ಮೊದಲನೇ ಮಗಂತೆ ಗಣಪತಿ, ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ, ಸ್ವಸ್ತಿದಃ ಭವತು ಅಂತ ಪ್ರಾರ್ಥನೆ ಮಾಡ್ತಾರೆ. ಎಂಥ ಗಣಪತಿ ಅದನ್ನು ಭಗವತ್ಪಾದ ಶಂಕರರು ಕೆಲವೊಂದು ಅಂಶಗಳನ್ನು ಇಟ್ಟುಕೊಂಡು ಇಲ್ಲಿ ಸ್ತುತಿಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಉಪಾಸನೆಗೆ ಹೇಳಿದಂಥ ರೂಪ ಏನದು ಅಂತಂದರೆ, ಇದೊಂದು ಸಾಮಾನ್ಯವಾಗಿ ಗಣಪತಿಯ ಕುರಿತಾಗಿ ಹೇಳುವಾಗ ಹೇಳುವಂಥ ಒಂದು ಸಂಪ್ರದಾಯ ಅಂತ ಹೇಳಬಹುದೇನು, ಆ ಮಟ್ಟಕ್ಕೆ ಬಂದಿದೆ ಅದು. ಏನು ಅಂದರೆ, ಗಜಮುಖನಾದ್ದರಿಂದ ಆ ಗಜದ ಕಣ್ಣಂಚಿನಿಂದ ಮದದ ಜಲಗಳು, ಮದ ಜಲಗ ಅದರ ಧಾರೆ ಅದು ಹರಿತಾ ಇರುತ್ತಂತೆ. ಆನೆಯ ಮದ ಜಲ ಅದು ಏನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅಷ್ಟು ಕೇಳಲಿಲ್ಲ. ಆದರೆ ಗಜಮುಖನ ಒಂದು ಕಣ್ಣಂಚಿಂದ ಹರಿಯುವಂಥ ಜಲಧಾರೆ ಏನಿದೆ ಅದು ಅತ್ಯಂತ ಪರಿಮಲ ತರಲೀಭೂತ ರೋಲಂಬ ಪಾಲಿ ಅಂತಾರೆ. ಅತ್ಯಂತ ಪರಿಮಳದಿಂದ ಕೂಡಿದ್ದಂತೆ ಅದು. ಹಾಗಾಗಿ ಅದಕ್ಕೆ ದುಂಬಿಗಳು ಬಂದು ಮುತ್ತಿಬಿಡ್ತಾ ಬಂತೆ. ಅಂಥ ದುಂಬಿಗಳ ಒಂದು ಝೇಂಕಾರೈಹಿ ಅದು ಗೊಯ್ ಅಂತ ಶಬ್ದ ಮಾಡ್ತಾ ಇದೆ. ಮಾತ್ರವಲ್ಲ, ಶಂಕರ ಆದ್ರೇಹೇ ಕೈಲಾಸ ಶಿಖರದ ಶಿಖರ ಶತಧರೀಹಿ, ನೂರಾರು ಗುಹೆಗಳು ಕೈಲಾಸ ಪರ್ವತದಲ್ಲಿ, ಆ ಎಲ್ಲ ಗುಹೆಗಳಲ್ಲಿ ಭೂರಿ ಘೋಷೈಹಿ ಅತ್ಯಂತ ವಿಶೇಷವಾದಂತಹ ಶಬ್ದ ಅದು ಉಂಟಾಗಿಬಿಟ್ಟಿದಂತೆ. ಪೂರಯನ್ ಎಲ್ಲ ತುಂಬ್ತಾ ಇದೆ ಆ ಎಲ್ಲ ಗುಹೆಗಳಲ್ಲಿ ಈ ಶಬ್ದ. ಅಂಥ ಶಬ್ದದಿಂದ ಕೂಡಿದಂತಹ ತುಂಬಿಗಳ ಶಬ್ದದಿಂದ, ಜೊತೆಗೆ ಆ ಮರಜಲ ಹರಿತಕ್ಕಂಥ ಒಂದು ಮುಖ ಕಣ್ಣಂಚು, ಅಂಥ ಮಹಾಗಣಪತಿ ಶಾರ್ವಹ ಶಿವನ ಪುತ್ರನಾದಂಥ ಗಣಪತಿ, ಸೌವರ್ಣ ಶೈಲ ಪ್ರತಿಮ ಪೃಥು ವಪುಷು ವಪುಹು ಅಂತಾರೆ. ಒಳ್ಳೆ ಹೇಮದ ಬಣ್ಣ, ಚಿನ್ನದ ಬಣ್ಣ, ಶರೀರ ಸಾಮಾನ್ಯವಾಗಿದೆಯೇ ಪೃಥು ವಪುಹು, ಬರೊಬ್ಬರ ಶರೀರ, ಬೃಹತ್ ಶರೀರ. ಕರ್ತವ್ಯ ಏನು ಈ ಪರಮಾತ್ಮಂದು, ಈ ಪರಮಾತ್ಮ ರೂಪದಲ್ಲಿ ಈ ರೂಪದಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಅಂದರೆ ಸರ್ವ ವಿಘ್ನಾಪಹರ್ತ, ಸಕಲ ಕಾರ್ಯಗಳಲ್ಲಿ ಬರತಕ್ಕಂತಹ ವಿಘ್ನ ಅದೆಲ್ಲವನ್ನು ದೂರ ಮಾಡತಕ್ಕಂಥ ಆ ಗಣಪತಿ ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅತ್ಯಂತ ಪ್ರಸಿದ್ಧವಾದ್ದು ಗಣೇಶ ಅಥರ್ವ ಉಪನಿಷತ್ತು ಅಂತ. ಓಂ ನಮಸ್ತೆ ಗಣಪತಯೇ ಅಂತಲೇ ಶುರುವಾಗುತ್ತೆ ಮಂತ್ರ.
ಬಹಳ ಜನ ಇಲ್ಲಿ ಹೇಳುವಾಗ ಅದು ಆ ಗಣಪತಿ ಬೇರೆ ರೀ, ಅದು ಈ ಗಣಪತಿ ಅಲ್ಲ ಅದು ಅಂತ. ಯಾಕೆ ಅಂತಂದರೆ ಅವ್ರು ಕೂಡ ಕಾರಣ, ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ಅಂತ ಮಂತ್ರ. ನೀನು ಸಾಕ್ಷಾತ್ ಬ್ರಹ್ಮವಸ್ತುವೇ ಆಗಿದ್ದೀ, ಸಕಲವನ್ನು ವ್ಯಾಪಿಸಿದ್ದೀ. ಅಷ್ಟು ಮಾತ್ರ ಅಲ್ಲ, ತ್ವ ಸಾಕ್ಷಾತ್ ಆತ್ಮಾಸಿ ನಿತ್ಯಂ, ನೀನು ಸದಾ ಇರತಕ್ಕಂಥವ, ನಿತ್ಯನಾದಂಥವ ಮತ್ತು ಆತ್ಮಸ್ವರೂಪ ನೀನು. ಅಷ್ಟೇ ಅಲ್ಲ, ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ತ್ವತ್ತಸ್ತಿಷ್ಠತಿ ಲಯಮೇಷ್ಯತಿ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕಂಥವ ನೀನು ಅಂತ ಹೇಳುತ್ತೆ ಸ್ವಾಮಿ. ಇದು ಈ ಸೊಂಡಿಲ್ನ ಗಣಪತಿಗೆ ಇದು ಎಲ್ಲಿದೆ, ಅವನ ಕೆಲಸ ವಿಘ್ನ ದೂರ ಮಾಡುವಂಥದ್ದು. ಈ ಮಂತ್ರದಲ್ಲಿಗೆ ಹೇಳುತ್ತೆ ಸಾಕ್ಷಾತ್ ಪರಮಾತ್ಮನ ಒಂದು ವಿಚಾರವನ್ನು ಹೇಳುತ್ತೆ. ಆಗ ನೀವು ಹೇಳೋ ಗಣಪತಿಗೂ ಇದಕ್ಕೂ ಸಂಬಂಧ ಏನು? ಅಷ್ಟು ಮಾತ್ರ ಅಲ್ಲ, ತ್ವಂ ಗುಣತ್ರಯಾತೀತಃ ಅಂತ ಕಂಠೋಕ್ತವಾಗಿ ಹೇಳಿಬಿಡುತ್ತೆ ಈ ಮಂತ್ರ. ನೀ ಗುಣಗಳಿಗಿಂತ ಅತೀತನಾದವ, ಮತ್ತು ಅವಸ್ಥಾತ್ರಯಾತೀತಃ, ಜಾಗ್ರತ ಸ್ವಪ್ನ ಸುಷುಪ್ತಿ ಅವಸ್ಥೆಗಿಂತ ಮೀರಿದಂಥ ಒಂದು ವಸ್ತು, ಚೇತನ ವಸ್ತು ನೀನು. ಅಷ್ಟೇ ಅಲ್ಲ, ದೇಹತ್ರಯಾತೀತಃ, ಸ್ಥೂಲ ಸೂಕ್ಷ್ಮ ಕಾರಣಾದಿ ಶರೀರಗಳನ್ನು ಮೀರಿದವ ನೀನು ಅಂತ ಹೇಳುತ್ತೆ. ಆವಾಗ ಇಲ್ಲಿ ಮಾಡಿದ ಈ ಪಾದಾರಿ ಕೇಶಾಂತರ ಸ್ತುತಿಯ ಗಣಪತಿ ಆಗಲಿ, ಅಥವಾ ಮುದಾಕರಾತ್ ಮೊದಲಾದಲ್ಲಿ ಹೇಳಿದಂಥ ಒಂದು ಸ್ತುತಿಯಾಗಲಿ, ಈಗ ನೀವು ಶ್ರುತಿಯಲ್ಲಿ ಹೇಳುವಂಥ ಗಣಪತಿ, ಇದೆಲ್ಲ ಬೇರೆ ಬೇರೆ ಗಣಪತಿಗಳಿರಬೇಕು. ಸ್ವಲ್ಪ ವಿಚಾರ ಮಾಡಿ ನೀವು ಅಂತ. ಇಲ್ಲಿ ವಿಚಾರ ಮಾಡೋದು ಏನಿಲ್ಲ, ಗಣಪತಿ ಒಬ್ಬನೇ, ಎರಡು ಗಣಪತಿ ಇಲ್ಲವೇ ಇಲ್ಲ. ಅದೇ ಶ್ರುತಿ ಏನು ಹೇಳುತ್ತೆ ಅಂತ ನಾವು ವಿಚಾರ ಮಾಡಿದ್ದೆ ಆದರೆ, ಆಗ ಈ ಪ್ರಾರ್ಥನೆ ಎಷ್ಟು ಸಾರ್ಥಕವಾದ್ದು ಅಂತ ನಮ್ಮ ಮನಸ್ಸಿಗೆ ನಾವು ತಗೊಳ್ಬಹುದು. ಶ್ರುತಿ ಏನು ಹೇಳುತ್ತೆ ಅದರಲ್ಲೇ ಮುಂದೆ, ಇದೇ ಉಪನಿಷತ್ತಿನಲ್ಲೇ ಮುಂದಕ್ಕೆ, ಏಕದಂತಂ ಚತುರ್ಹಸ್ತಂ ಅಂತ ಹೇಳುತ್ತೆ. ಈಗೇನು ಮಾಡೋದೀಗ, ಪಾಶಮಂಕುಶಧಾರಿಣಂ ರದಂಚ ವರದಂ ಬಿಭ್ರಾಣಂ ಮೂಷಕ, ಅದು ಬೇರೆ. ಇದು ಶ್ರುತಿಯೇ ಹೇಳೋದಿದು, ಪುರಾಣ ಅಲ್ಲ, ಶಂಕರರಲ್ಲ. ಅಂದರೆ ಪರಮಾತ್ಮನನ್ನು ಈ ರೂಪದಲ್ಲಿ, ಸಗುಣ ರೂಪದಲ್ಲಿ, ಯು ಏವಂ ಧ್ಯಾಯತಿ ಯೋ ನಿತ್ಯಂ, ಅದು ಬೇರೆ ಮಂತ್ರ. ಏವಂ ಧ್ಯಾಯತಿ ಯೋ ನಿತ್ಯಂ, ಈ ರೀತಿ ಯಾರು ಧ್ಯಾನ ಮಾಡ್ತಾನೋ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ಇದು ಧ್ಯಾನಕ್ಕೋಸ್ಕರ ವಿಶೇಷವಾಗಿ ಹೇಳಿದ್ದು ಶ್ರುತಿ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಅದನ್ನೇ ಇಟ್ಟುಕೊಂಡು ಮುದಾಕರಾತ್ ಇರಲಿ ಅಥವಾ ಈಗ ಪಾದಾರಿ ಕೇಶಾಂತ ಇರಲಿ, ಈ ಎಲ್ಲದಲ್ಲಿಯೂ ಕೂಡ ಸ್ತುತಿಯನ್ನು ಮಾಡಿದ್ದು ಎಷ್ಟು ಸಾರ್ಥಕ ಅಂತ ನಾವು ಮನಸ್ಸಲ್ಲಿ ತೋಳ್ಬೋದು. ಈಗ ಗಣೇಶ ಭುಜಂಗ ಬೇರೆ ಹೇಳಿದರು, ಅಲ್ಲೇನು ಹೇಳ್ತಾರೆ ಗಣಪತಿ ಬಗ್ಗೆ, ಗಲದರ್ಪ ಸೌಗಂಧ್ಯ ಲೋಲಾಲಿ ಮಾಲಂ ಗಣಾಧೀಶ. ಗಣಾಧೀಶಂ ಈಶಾನಸೋ ನಮ್ಮೀಡೆ, ಪ್ರತಿಯೊಂದು ಪಲ್ಲವಿ ಕೊನೆಗೆ ಅಂದರೆ ಅಥವಾ ಶ್ಲೋಕದ ಕೊನೆಗೆ ಕೂಡ ಈಶಾನಸೋನಂ ಗಣಾಧೀಶಂ ಈಡೆ ಇದೇ ಬರುವಂಥದ್ದು. ಅಲ್ಲಿ ಹೇಳ್ತಾರೆ ಭಗವತ್ಪಾದ, ಗಲದ್ದರ್ಪ ಸೌಗಂಧ್ಯ ಲೋಲಾಲಿ ಮಾಲಂ. ಈಗ ಈ ಸ್ತುತಿಯಲ್ಲಿ ಏನು ಹೇಳಿದರು, ಕಣ್ಣಂಚಿಂದ ಏನು ಮದ ಜಲ ಸುರಿತಾ ಇರುವಾಗ ಅಲಿಗಳು ಅಂದರೆ ದೊಂಬಿಗಳು ಬಂದು ಮುತ್ತುವಂಥದ್ದು, ಅದನ್ನು ಇಲ್ಲೂ ಹೇಳ್ತಾರೆ ಲೋಲಾಲಿ ಮಾಲಂ, ಅದು ಮಾಲೆ ಅಂತ ಕಾಣ್ತಾ ಇದೆ ನಮಗೆ ಅಂತಾರೆ ಗಣೇಶ ಭುಜಂಗ ಪ್ರಯಾರ ಸ್ತೋತ್ರದಲ್ಲಿ. ಯಾವ ಒಂದು ಸ್ತುತಿಯನ್ನು ನೋಡಿದರೂ ಕೂಡ ವಿಶೇಷವಾಗಿ ಉಪಾಸನೆಗೋಸ್ಕರ ಹೇಳಿರತಕ್ಕಂಥ ಒಂದು ಸ್ತುತಿ, ಅದನ್ನು ನಾವು ವಿಶೇಷವಾಗಿ ಕಾಣಬಹುದು. ಯಮೇಕಾಕ್ಷರಂ ನಿರ್ಮಲಂ ನಿರ್ವಿಕಲ್ಪಂ ಗುಣಾತೀತಮ ಆನಂದಮಾಕಾರ ಶೂನ್ಯಂ ತಂ ಪಾರಮೋಂಕಾರ ಮಾಂನಾಯ ಗರ್ಭಂ, ಇದು ಅದರಲ್ಲೇ ಹೇಳೋದು. ವದಂತಿ ಪ್ರಗಲ್ಭಂ ಪುರಾಣಂತ ಮೀಡೆ, ಇಲ್ಲಿ ಈಶಾನಸೋನಂ ಅಂತ ಹೇಳೋದಿಲ್ಲ. ಎಷ್ಟು ಜಾಗೃತ ವಹಿಸ್ತಾರೆ ಸ್ತುತಿ ಮಾಡುವಾಗ ಅಂತ ನಾವು ಮನಸ್ಸಿಗೆ ತಗೊಳ್ಬೇಕು. ಅದಕ್ಕೊಂದು ಇದೊಂದು ಉದಾಹರಣೆ, ಅದಕ್ಕಾಗಿ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, ಸ್ವಲ್ಪ ತಡ ಆದರೂ ಆಗಲಿ ಪರವಾಗಿಲ್ಲ ಅಂತ. ಯಂ ಏಕಾಕ್ಷರಂ ನಿರ್ಮಲಂ ನಿರ್ವಿಕಲ್ಪಂ, ಇದು ಗಣೇಶನ ಬಗ್ಗೆ ಹೇಳೋದೀಗ ಭಗವತ್ಪಾದ ಶಂಕರರು. ಗುಣಾತೀತ ಮಾನಂದ ಮಾಕಾರ ಶೂನ್ಯಂ, ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಶರೀರ ಅಂದರು. ಈಗ ಅದೇ ಸ್ತುತಿಯ ಗಣಪತಿ ಸ್ತುತಿಯಲ್ಲಿ ನಿರಾಕಾರ ಶೂನ್ಯಂ ಅಲ್ಲ, ಆಕಾರ ಶೂನ್ಯಂ ಪರಂ ಪಾರಂ ಓಂಕಾರ ಮಾಮ್ನಾಯ ಗರ್ಭಂ. ಇನ್ನು ಇದಕ್ಕಿಂತ ಹೆಚ್ಚು ಹೇಳಬೇಕಾದ್ದೇ ಇಲ್ಲ.
ವೇರದಲ್ಲಿ ಅಡಗಿರತಕ್ಕಂತಹ ಆ ಪ್ರಣವಸ್ವರೂಪಿ ಆಮೇಲೆ ಹೇಳ್ತಾರೆ, ಚಿದಾನಂದ ಸಾಂದ್ರಾಯ ಶಾಂತಾಯ ತುಭ್ಯಂ ನಮೋ ವಿಶ್ವಕರ್ತ್ರೇ ಚ ಹರ್ತ್ರೇ ಚ ತುಭ್ಯಂ, ಸೃಷ್ಟಿಸ್ಥಿತಿ ಲಯಕ್ಕೆ ಕಾರಣನಾದಂಥ ನಿನಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾರೆ. ಜಾಗ್ರತೆಯನ್ನು ವಹಿಸಿದರು ಇಲ್ಲಿ ಈ ಒಂದು ಸಂದರ್ಭದಲ್ಲಿ. ಆ ಸಾಕ್ಷಾತ್ ಪರಮಾತ್ಮ ಸ್ವರೂಪವನ್ನು ಗಣಪತಿಯಲ್ಲಿ ಕಾಣುವಾಗ, ವದಂತಿ ಪ್ರಗಲ್ಭಂ ಪುರಾಣಂ ತಮ್ಮೀಡಿ, ಸನಾತನನಾಗಿರತಕ್ಕಂತಹ ನಿನ್ನನ್ನು ಪ್ರಗಲ್ಭ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ, ಶ್ರುತಿ ಹೇಳುತ್ತೆ, ಅಂಥ ನಿನ್ನನ್ನು ಸ್ತುತಿಸ್ತೇನೆ ಅಂತ ಹೇಳ್ತಾರೆ. ಈ ಒಂದು ಸ್ತುತಿಯಲ್ಲಿ ಈ ನಾಲ್ಕು ಪಂಕ್ತಿಗಳ ಪೈಕಿ ಕೊನೆಯ ಪಂಕ್ತಿ ಗಣೇಶ ಈಶಾನಸೂನಂ ಗಣೇಶಂ ಈಡೆ ಅಂತ ಹೇಳೋದಿಲ್ಲ ನೋಡಿ. ಈಶಾನಸೂನನ ಪದವನ್ನೇ ಬಿಟ್ಟುಬಿಟ್ರೆ ಅಲ್ಲಿ, ಅದರ ಬದಲು ವದಂತಿ ಪ್ರಗಲ್ಭಂ ಪುರಾಣಂ ತಮೀಡೆ ಅಂತ ಹೇಳ್ತಾರೆ. ಎದ್ದು ಕಾಣ್ತಾ ಇದೆ ಈ ಎಲ್ಲ ಸ್ತುತಿಗಳು, ಪಾರಾಯಣ ಮಾಡುವರಿಗೆ ಪಾರಾಯಣಕ್ಕೆ, ಉಪಾಸನೆ ಮಾಡೋರಿಗೆ ಉಪಾಸನೆಗೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹದೇವ, ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.